ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಕೆಮಿಸ್ಟ್ರಿ ಸೊ ಎಕ್ಸಾಮ್ ಹತ್ತಿರ ಬರ್ತಾ ಹಾಗೆ ಒಂದಷ್ಟು ಕ್ವಶನ್ಸ್ಗಳು ಬಹಳ ಕಾಮನ್ ಆಗ್ತಾಯಿದೆ ಅಂಥ ಒಂದಷ್ಟು ಕಾಮನ್ ಡೌಟ್ಸ್ಗಳನ್ನ ತೊಗೊಂಡು ನಿಮಗೆ ಅದರ ಬಗ್ಗೆ ಟೆನ್ಷನ್ ಫ್ರೀಯನ್ನು ಮಾಡೋದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಎರಡು ಇಂಪಾರ್ಟೆಂಟ್ ಡೌಟ್ ಅಂತಂದರೆ ಫಸ್ಟ್ ಒಂದು ಹಾಲ್ ಟಿಕೆಟ್ ಮೇಲೆ ಪ್ರಿನ್ಸಿಪಲ್ ಸೈನ್ ಆಗಲೇಬೇಕಾ ಎರಡನೇದು ಅಪ್ಲಿಕೇಶನ್ ಫಾರ್ಮನ್ನು ಎಕ್ಸಾಮ್ ಹಾಲಿಗೆ ಹಾಲ್ ಟಿಕೆಟ್ ಜೊತೆ ತೊಗೊಂಡು ಹೋಗ್ಬೇಕಾ ಇದಕ್ಕೆ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಬಹಳ ಸಿಂಪಲ್ಲಾಗಿ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಸೊ ಮೊದಲನೇದಾಗಿ ಹಾಲ್ ಟಿಕೆಟ್ ಈ ರೀತಿ ಇದೆ ನಿಮ್ದು ಹೌದಾ ಈ ರೀತಿ ಹಾಲ್ ಟಿಕೆಟ್ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಪ್ರಿನ್ಸಿಪಲ್ ಸಿಗ್ನೇಚರ್ ಅಂತ ಹೇಳಿ ಆಪ್ಷನ್ಸ್ ಇಲ್ಲ ಎಲ್ಲೂ ಕೂಡ ಆಪ್ಷನ್ಸ್ ಇಲ್ಲ ಹೌದಾ ಪ್ರಿನ್ಸಿಪಲ್ ಸಿಗ್ನೇಚರ್ ಅಂತ ಹೇಳಿ ಆಪ್ಷನ್ ಇಲ್ಲ ಬಿಕಾಸ್ ಆಫ್ ದಟ್ ಐ ಕ್ಯಾನ್ ಸೇ ದ್ಯಾಟ್ ಐ ಕ್ಯಾನ್ ಸೇ ದ್ಯಾಟ್ ಪ್ರಿನ್ಸಿಪಲ್ ಸೈನ್ ಆನ್ ಹಾಲ್ ಟಿಕೆಟ್ ನಾಟ್ ದೇರ್ ಸೊ ನಾಟ್ ದೇರ್ ನೀವು ಹಾಲ್ ಟಿಕೆಟ್ ಮೇಲೆ ಯಾರ ಸೈನ್ ಅನ್ನು ಹಾಕಬಾರ್ದು ನಿಮ್ಮ ಸೈನ್ ಅನ್ನು ಹಾಕುವಂತ ಅವಶ್ಯಕತೆ ಇಲ್ಲ ಸೊ ಗೊತ್ತಿರಲಿ ಯಾರ ಸೈನನ್ನು ಇಲ್ಲ ಸೊ ಓನ್ಲಿ ಯು ಟೇಕ್ ದಿಸ್ ಹಾಲ್ ಟಿಕೆಟ್ ಟು ದ ಎಕ್ಸಾಮ್ ಹಾಲ್ ಇದು ಕಲರ್ ಜೆರಾಕ್ಸ್ ಇರಬೇಕಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಬೇಕಾ ಯಾವುದಾದರೂ ಇದ್ಕೊಂಡು ಹೋಗ್ಲಿ ನಡೀತದೆ ಓಕೆ ಕಲರೇ ಇರಬೇಕು ಅಂತ ಕಂಡೀಷನ್ ಇಲ್ಲ ಬಟ್ ಒಟ್ಟಿನಲ್ಲಿ ಹಾಲ್ ಟಿಕೆಟ್ ನಿಮ್ಮ ಜೊತೆ ತೊಗೊಂಡು ಹೋಗಲೇಬೇಕು ಎರಡನೇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಹೋಗ್ಬೇಕಾ ಅಪ್ಲಿಕೇಶನ್ ಫಾರ್ಮಲ್ಲಿ ರಿಮೆಂಬರ್ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಬನ್ನಿ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ನಿಮಗೆಲ್ಲೂ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಬನ್ನಿ ಅಂತ ಹೇಳೋದಿಲ್ಲ ಗೊತ್ತಿರಲಿ ಸೊ ಅಪ್ಲಿಕೇಶನ್ ಫಾರ್ಮನ್ನು ಬರೋ ಬರುವಂಥ ಅವಶ್ಯಕತೆ ಇಲ್ಲ ದ ಆನ್ಸರ್ ಫಾರ್ ಬೋಧ ದ ಕ್ವಶನ್ ಈಸ್ ನೋ ಆನ್ಸರ್ ಫಾರ್ ಬೋಧ ದ ಕ್ವಶನ್ ಒಂದು ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಬೇಕಾ ಪ್ರಿನ್ಸಿಪಲ್ದು ಇಲ್ಲವೇ ಇಲ್ಲ ಇನ್ನು ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಹೋಗಬೇಕಾ ಎಕ್ಸಾಮ್ ಹಾಲಿಗೆ ಇಲ್ಲ ಹಾಗಾದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಕಂಪಲ್ಸರಿ ಆಗಬೇಕಾ ಕಂಪಲ್ಸರಿಯಾಗಿ ಪ್ರಿನ್ಸಿಪಲ್ ಸಿಗ್ನೇಚರು ಬೇಡ ಆದರೆ ಮೇನಾಗಿ ಏನು ಬೇಕು ಅಂತಂದರೆ ಸೊ ಯಾರಾದರೂ ಗೆಜೆಟೆಡ್ ಆಫೀಸರ್ ಸೈನ್ ಬೇಕು ಗೆಜೆಟೆಡ್ ಆಫೀಸರ್ ಸೈನ್ ಬೇಕು ರಿಮೆಂಬರ್ ಅದು ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ ಇರಲಿ ಅಥವಾ ಎಚ್ ಓ ಡಿ ಇರಲಿ ಅಥವಾ ಡಿಗ್ರಿ ಕಾಲೇಜ್ ಇರಲಿ ಅಥವಾ ತಹಶೀಲ್ದಾರ್ ಇರಲಿ ಅಥವಾ ಅವ್ರ ಕೆಳಗಡೆ ವರ್ಕ್ ಮಾಡೋರಿರಲಿ ಅಥವಾ ಡಿ ಡಿ ಪಿ ಇರಲಿ ಯಾರ್ದಾದ್ರೂ ಒಟ್ಟಿನಲ್ಲಿ ಗೆಜೆಟೆಡ್ ಆಫೀಸರ್ ಸೈನ್ ಇರಬೇಕು ಅಥವಾ ಪ್ರಿನ್ಸಿಪಲ್ ಸೈನ್ ಇರಬೇಕು ಸೊ ಭಾಳ ಹುಡ್ಕೋತಾ ಹೋಗೋಂಥ ಅವಶ್ಯಕತೆ ಇಲ್ಲ ಸೊ ಇದಕ್ಕೆ ನೀವು ಎಕ್ಸಾಮ್ ಮುಗಿದ ಮೇಲೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಸಿ ಇ ಟಿ ಎಕ್ಸಾಮ್ ಮುಗಿದ ಮೇಲೂ ಕೂಡ ನೀವು ಪ್ರಿನ್ಸಿ ಕಾಲೇಜ್ ಕಡೆ ಹೋದಾಗ ಈಗ ಮಾರ್ಕ್ಸ್ ಕಾರ್ಡ್ ಬರ್ತದೆ ಅದನ್ನ ತೊಗೊಳ್ದು ಕಾಲೇಜ್ ಕಡೆ ಹೋಗಬೇಕಾ ಆವಾಗ ಹೋದಾಗ ಪ್ರಿನ್ಸಿಪಲ್ ಸೈನನ್ನು ಮಾಡಿಸ್ಕೊಂಡು ಬನ್ನಿ ದಟ್ ಈಸ್ ಇನಫ್ ಓಕೆ ಕಂಪಲ್ಸರಿ ಇಲ್ಲ ಬಟ್ ಮಾಡ್ಕೊಂಡು ಬನ್ನಿ ಅವರೇ ನಿಮಗೆ ಗೆಜೆಟೆಡ್ ಆಫೀಸರ್ ಮಾಡಿಸ್ಕೊಂಡು ಬಂದುಬಿಡಿ ಓಕೆ ಮೂರನೇದಾಗಿ ಸೊ ಕ್ಯಾಲ್ಕುಲೇಟರ್ ಅಲೋ ಅಲೋವಿದೆಯಾ ಅಂತ ಕೇಳಿದರೆ ಕ್ಯಾಲ್ಕುಲೇಟರ್ ಅಲೋವಿದೆಯಾ ಅಥವಾ ಏನೇನು ತೊಗೊಂಡು ಹೋಗ್ಬೇಕು ಎಕ್ಸಾಮ್ ಹಾಲಿಗೆ ನೋಡಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಎಕ್ಸಾಮ್ ಹಾಲಿಗೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳಾಗಲಿ ಮೊಬೈಲ್ ಆಗಲಿ ಫೋ ಮೊಬೈಲ್ ಫೋನ್ ಬ್ಲೂಟೂತ್ ಸ್ಲೈಡ್ ರೂಲ್ಸ್ ಕ್ಯಾಲ್ಕುಲೇಟರ್ ವೈಟ್ ಫ್ಲೂಯಿಡ್ ವೈಟ್ ಫ್ಲೂಯಿಡ್ ವೈಟ್ನರ್ ವೈರ್ಲೆಸ್ ಸೆಟ್ಸು ಪೇಪರ್ ಚೀಟಿ ಬುಕ್ಸು ಪುಸ್ತಕ ಏನೂ ತೊಗೊಂಡೊಂದು ಅವಶ್ಯಕತೆ ಇಲ್ಲ ಹಾಗಾದರೆ ರಫ್ ವರ್ಕ್ ಮಾಡೋದಕ್ಕೆ ನಿಮಗೆ ಎಕ್ಸ್ಟ್ರಾ ಶೀಟ್ ಕೊಡ್ತಾರ ಅಂತ ಕೇಳ್ತೀರಿ ಒಂದಷ್ಟು ಮಂದಿ ಇಲ್ಲ ಎಕ್ಸ್ಟ್ರಾ ಶೀಟ್ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಕ್ವಶನ್ ಪೇಪರಲ್ಲಿ ಬೇಕಾದಲ್ಲಿ ಬರಿಬೋದು ಯಾರೋ ಒಬ್ಬರು ಹೇಳಿದರು ನಾನು ಸರ್ ಕ್ವಶನ್ ಪೇಪರಲ್ಲಿ ಬರೆದಾಗ ನನಗೆ ನಮ್ಮ ಟೀಚರ್ ಒಬ್ಬರು ಹೊರಗೆ ಹಾಕಿಬಿಟ್ರು ಇಸ್ಕೊಂಡ್ಬಿಟ್ರು ಇಲ್ಲ ಬೋರ್ಡ್ ಎಕ್ಸಾಮಲ್ಲಿ ಮಾತ್ರ ನೀವು ಕ್ವಶನ್ ಪೇಪರ್ನ ಬರೆಯೋಂಗಿಲ್ಲ ಬಟ್ ಕೆ ಸಿ ಇ ಟಿ ಎಕ್ಸಾಮಲ್ಲಿ ನೀಟ್ ಎಕ್ಸಾಮಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೊ ಕ್ವಶನ್ ಪೇಪರ್ ಮೇಲೆ ನಿಮಗೆ ಬೇಕಾಗಿದ್ದು ಬರ್ಕೊಂಡು ಹೋಗ್ರಿ ಬೇಕಾಗಿದ್ದು ಬರ್ಕೊಂಡು ಹೋಗ್ರಿ ಯಾರೂ ಕೇಳೋದಿಲ್ಲ ಬಟ್ ಎಮ್ ಆರ್ ಶೀಟ್ ಮೇಲೆ ಏನೇನಾದರೂ ಬರೆದ್ರೆ ಸೊ ನಿಮ್ಮ ಓ ಎಮ್ ಆರ್ ಶಿ ಡಿಸ್ಕ್ವಾಲಿಫೈ ಆಗ್ತದೆ ಅದು ಗೊತ್ತಿರಲಿ ಬಟ್ ಕ್ವೆಶನ್ ಪೇಪರ್ ಮೇಲೆ ಏನಾದರೂ ಬರ್ಕೊಂಡು ಹೋಗ್ರಿ ಮೇನ್ ಇಂಪಾರ್ಟೆಂಟ್ ಬಹಳ ಜನ ಕೇಳಿದ್ರು ಸರ್ ಕ್ಯಾಲ್ಕುಲೇಟರ್ ಅಲೋವ್ ಅಂತ ಕೇಳ್ತಾ ಇದ್ರಿ ಸೊ ಇದು ಕಾಮನ್ ಸೆನ್ಸ್ ಗೊತ್ತಿರಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಲೋ ಇರೋದಿಲ್ಲ ಗೊತ್ತಿರಲಿ ದೆನ್ ಹಾಗಾದರೆ ಏನು ತೊಗೊಂಡು ಹೋಗಬೇಕು ಏನು ತೊಗೊಂಡು ಹೋಗಬಾರ್ದು ಅಂತ ಹೇಳಿದೆ ಏನು ತೊಗೊಂಡು ಹೋಗಬೇಕು ಗೊತ್ತಿರಲಿ ಪ್ರವೇಶ ಪತ್ರದ ಜೊತೆಯಲ್ಲಿ ಅಂದರೆ ನಿಮ್ಮ ಹಾಲ್ ಟಿಕೆಟ್ ಜೊತೆಯಲ್ಲಿ ಒಂದು ಕಡ್ಡಾಯವಾಗಿ ಒಂದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಗುರುತಿನ ಚೀಟಿಯನ್ನು ತೊಗೊಂಡು ಹೋಗಬೇಕು ಅದು ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಪಾಸ್ಪೋರ್ಟ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಎನಿ ಮತದಾರರ ಗುರುತಿನ ಚೀಟಿ ಇರ್ಬೋದು ಹದಿನೆಂಟು ವರ್ಷ ದಾಟಿದರೆ ಸೆಕೆಂಡ್ ಪಿ ಯು ಸಿ ಅಥವಾ ಟ್ವೆಲ್ತ್ ತರಗತಿ ಪ್ರವೇಶ ಪತ್ರ ಇರ್ಬೋದು ಸೊ ಹನ್ನೆರಡನೇ ತರಗತಿ ಈ ಸರಿ ಅಂತ ಇದು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಇದು ನಿಮಗೆ ಹಾಲ್ ಟಿಕೆಟೇ ಬಂದಿಲ್ಲ ಹೌದಾ ಇವನು ಯಾವುದನ್ನು ಬೇಕಾದರೂ ತೊಗೊಂಡು ಹೋಗ್ಬೋದು ಗೊತ್ತಿಲ್ಲ ಯಾವುದನ್ನು ಬೇಕಾದ್ರೂ ತೊಗೊಂಡು ಹೋಗ್ಬೋದು ಸೊ ಗುರುತಿನ ಚೀಟಿ ತೊಗೊಂಡು ಹೋಗಲೇಬೇಕು ನಿಮ್ಮ ಇವ್ಯಾವುದು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಕಾಲೇಜಲ್ಲಿ ಕೊಟ್ಟಿರುವಂತಹ ಒಂದು ಐ ಡಿ ಕಾರ್ಡನ್ನು ತೊಗೊಂಡು ಹೋಗಿ ಓಕೆ ಲಾಸ್ಟ್ ಪ್ರಿಫರೆನ್ಸ್ ಅದು ಬಟ್ ಜನರಲ್ಲಿ ಆಧಾರ್ ಕಾರ್ಡ್ ಅಂತೂ ಇದ್ದೇ ಇರ್ತದೆ ಪ್ಯಾನ್ ಕಾರ್ಡ್ ಅಂತೂ ಇದ್ದೇ ಇರ್ತದೆ ಹಾಗಾದರೆ ಇದನ್ನು ಒರಿಜಿನಲ್ ತೊಗೊಂಡು ಹೋಗಬೇಕಾ ಅಂತ ಕೇಳಿದರೆ ಎಸ್ ಒರಿಜ್ನಲ್ಲು ತೊಗೊಂಡು ಹೋಗಿ ಬೆಸ್ಟ್ ಅದು ಬೆಸ್ಟ್ ಅದು ಒಂದು ಜೆರಾಕ್ಸ್ ಕಾಪಿ ಒಂದು ಒರಿಜಿನಲ್ ತೊಗೊಂಡು ಹೋಗೋದು ಬೆಸ್ಟ್ ಅವ್ರು ಏನು ಕೇಳ್ತಾರೆ ಕಡಿಮೆ ನೋಡೋಣಂತೆ ಬಟ್ ಹೋಗ್ತಾ ಒಂದು ಒರಿಜಿನಲ್ಲು ಒಂದು ಜೆರಾಕ್ಸ್ ಕಾಪಿಯನ್ನು ತೊಗೊಂಡು ಹೋಗೋದು ನನ್ನ ಕೇಳಿದರೆ ಬೆಸ್ಟ್ ಸೊ ಇದು ಏನೇನು ತೊಗೊಂಡೋಗಬೇಕು ಅಂಥೇಳಿ ಸೊ ಹಾಗಾದರೆ ಎಕ್ಸಾಮ್ ಹಾಲ್ದೊಳಗೆ ಯಾವ್ಯಾವ ರೀತಿ ರೂಲ್ಸ್ ಇರ್ತದೆ ಎಕ್ಸಾಮ್ ಟೈಮಿಂಗ್ಸ್ ಏನಿರ್ತದೆ ಒ ಎಮ್ ಆರ್ ಶೀಟನ್ನು ಹೇಗೆ ಫಿಲ್ ಮಾಡಬೇಕು ಇವೆಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ವೀಡಿಯೋವನ್ನು ಮುಂಬರುವ ದಿನಗಳಲ್ಲಿ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ನನ್ನ ರೀತಿ ನನ್ನ ಜೊತೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣತ್ತೆ ಸೊ ಥ್ಯಾಂಕ್ ಯು ಹ್ಯಾವ್ ಅನ್ ಐಸ್ಟೇಕ್